ಮಾತುಗಾರ ಮೋದಿ ಇದ್ದಕ್ಕಿದ್ದಂತೆ ಸೈಲೆಂಟ್ ಆದ್ರಾ ಉತ್ತಮ ವಾಗ್ಮಿ ವಿರುದ್ಧ ಕಾಂಗ್ರೆಸ್ ಆರೋಪ ಏನು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಮಾತಾಡೋನೇ ಮಹಾಶೂರ ಅನ್ನೋ ಒಂದು ಮಾತಿದೆ ಈ ಬಗ್ಗೆ ಹಿಂದೆ ಸಾಕಷ್ಟು ವರ್ಷಗಳಿಂದ ಒಂದು ಜಾಹೀರಾತು ಬರ್ತಿತ್ತು ಮಾತಾಡೋನೇ ಮಹಾಶೂರ ಅಂತ ಬಟ್ ಮಾತಿನಷ್ಟೇ ಕೆಲಸ ಮಾಡುವವನು ಮಹಾಶೂರನಿಗನ್ನು ಮೀರಿಸಿದ ಅಗ್ರಜ ಅಂತ ಹೇಳಬಹುದು ಪ್ರಧಾನಿ ನರೇಂದ್ರ ಮೋದಿಯವರ ವಿಚಾರದಲ್ಲಿ ಇಡೀ ವಿಶ್ವ ಈ ಮಾತನ್ನು ಹೇಳುತ್ತೆ ದೇಶದ ಆಂತರಿಕ ಭದ್ರತೆ ಅಥವಾ ವಿದೇಶಗಳ ಜೊತೆಗಿನ ದ್ವಿಪಕ್ಷೀಯ ಒಪ್ಪಂದಗಳ ವಿಚಾರ ಬಂದಾಗ ಅದನ್ನು ಕೂಲಾಗಿ ಮತ್ತು ಸಕ್ಸಸ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಸ್ಟರ್ ಮೈಂಡು ಹೇಗೆ ಬೇಕಾದರೂ ಯಾರನ್ನ ಬೇಕಾದ್ರೂ ಮನವೊಲಿಸ್ಬಿಡ್ತಾರೆ ಇಂಥದ್ರಲ್ಲಿ ಅತ್ಯುತ್ತಮ ವಾಗ್ಮಿ ಅವ್ರ ಮಾತು ಬಾಯೋರ್ ಬೆಹನೋ ಅಂದರೆ ಸಾಕು ಮೋದಿ ಏನೋ ಅನೌನ್ಸ್ ಮಾಡ್ತಾರೆ ನೋಟ್ ಬ್ಯಾನ್ ಆಗುತ್ತೆ ಅಥವಾ ದೇಶದಲ್ಲಿ ಕೊರೋನಾ ಲಾಕ್ಡೌನ್ ಆಗುತ್ತೆ ಈ ಅಥವಾ ಎಲೆಕ್ಷನ್ ಕ್ಯಾಂಪೇನ್ ಬಂದಿದೆ ಮೋದಿಯವರ ಮಾತಿಗೆ ಅಷ್ಟೊಂದು ಬೆಲೆ ಇದೆ ಮೋದಿಯವರ ಮಾತನ್ನು ಇಡೀ ದೇಶ ತುಂಬಾ ಕುತೂಹಲದಿಂದ ಕೇಳುತ್ತೆ ಆದರೆ ಪ್ರಧಾನಿ ಮೋದಿ ಮಾತಾಡ್ತಿಲ್ಲ ಮಾತಾಡೋ ವಿಷಯದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಮಾತಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಆರೋಪಿಸಿದೆ ಬೆಂಗಳೂರಿನಲ್ಲಿ ನಡೆದಂಥ ಪ್ರತಿಪಕ್ಷಗಳ ಇಪ್ಪತ್ತಾರು ಪಕ್ಷಗಳ ಸಭೆಯನ್ನು ಬಿ ಜೆ ಪಿ ಒಂದೇ ಸೂರಿನಡಿ ಇಪ್ಪತ್ತಾರು ಭ್ರಷ್ಟರು ಅಂತ ಪ್ರಧಾನಿ ನರೇಂದ್ರ ಅವರ ವ್ಯಂಗ್ಯ ಆಡಿದರು ಆಡಲಿ ಎಲೆಕ್ಷನ್ ಟೈಮು ಹಾಗಾದರೆ ಮೂವತ್ತೆಂಟು ಪಕ್ಷಗಳು ಸೇರಿದಂತಹ ಸುಮಾರು ಸಂಸದರೇ ಇಲ್ಲದ ಇಪ್ಪತ್ನಾಲ್ಕು ಪಕ್ಷಗಳ ಜೊತೆ ಎನ್ ಡಿ ಎ ಮೈತ್ರಿಕೂಟ ಮಾಡಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೇನು ಅನ್ನಬೇಕು ಅಂತ ಕಾಂಗ್ರೆಸ್ ಹೇಳಿದೆ ದಯವಿಟ್ಟು ಮಾತಾಡಿ ಯಾವ ವಿಷಯದ ಬಗ್ಗೆ ಇಡೀ ನಮ್ಮ ದೇಶದಲ್ಲಿ ಮಣಿಪುರ ಹೊತ್ತಿ ಉರಿತಾ ಇದೆ ಅದ್ರ ಬಗ್ಗೆ ಮಾತಾಡಿ ಮಣಿಪುರದಲ್ಲಿ ನೂರಾರು ಜೀವಗಳು ಬಲಿಯಾಗ್ತಿದೆ ಅದರ ಬಗ್ಗೆ ಮಾತಾಡಿ ದೇಶಕ್ಕೆ ಪದಕವನ್ನು ಒಲಂಪಿಕ್ಸ್ನಲ್ಲಿ ತಂದುಕೊಟ್ಟಂತಹ ಮೇರಿ ಕಾಮ್ ಮಣಿಪುರದವರು ನನ್ನ ರಾಜ್ಯ ನನ್ನ ನೆಲ ಹೊತ್ತಿ ಉರಿತಾ ಇದೆ ಗಮನಿಸಿ ಅಂತ ಕೇಂದ್ರ ಸರ್ಕಾರವನ್ನು ಕೇಳ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ಈಗ ಮಣಿಪುರದ ಬಗ್ಗೆ ಮಣಿಪುರದಲ್ಲಿ ನಡೆದಂಥ ಹಿಂಸಾಚಾರದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಆಗಬೇಕಾಗಿಲ್ಲ ಇಟ್ಸ್ ಟೂ ಲೇಟ್ ಅದೇನೋ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಹಾಕಿದ್ರಂತೆ ಊರಿಗೂರೆ ಹಂಗಾಗುತ್ತೆ ಮಹಿಳಾ ಕುಸ್ತಿಪಟುಗಳ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯದ ಆರೋಪದ ಬಗ್ಗೆ ಮಾತಾಡಿ ನಿಮ್ಮದೇ ಬಿ ಜೆ ಪಿ ಸಂಸದ ಮಾಡಿರುವಂಥ ಕೆಲಸದ ಬಗ್ಗೆ ಮಾತಾಡಿ ಮಾತಾಡ್ತಾ ಇಲ್ಲ ಇದರ ಜೊತೆಯಲ್ಲೇ ಭಾರತ ಚೀನಾ ಗಡಿಯಲ್ಲಿ ಚೀನಾದ ಆಕ್ರಮಣ ಭಾರತದ ಮೇಲೆ ಅನವಶ್ಯಕವಾಗಿ ನಡೀತಾ ಇದೆ ಅದರ ಬಗ್ಗೆ ಮಾತಾಡಿ ಚೀನಾ ಖ್ಯಾತೆ ಬಗ್ಗೆ ಮಾತಾಡ್ತಾ ಇಲ್ಲ ಏನೂ ಬೇಡ ಪ್ರಧಾನಿಗಳಿಗೆ ನಿಮಗೆ ಒಂದು ನೇರವಾದ ಪ್ರಶ್ನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿ ಸರ್ಕಾರವನ್ನು ರಚಿಸಿ ಎರಡು ತಿಂಗಳಾಯಿತು ನಿಮ್ಮ ಪಕ್ಷದಲ್ಲಿ ಯಾರು ವಿರೋಧ ಪಕ್ಷದ ನಾಯಕ ಯಾರು ರಾಜ್ಯಾಧ್ಯಕ್ಷ ಅಟ್ಲೀಸ್ಟ್ ಅದ್ರ ಬಗ್ಗೆ ಯಾರು ಮಾತಾಡಿ ನಿಮಗೇನು ಅನಿಸುತ್ತೆ ನೀವು ಮಾತಾಡಿದ ನಾನು ನೀವು ಸರಿ ಅನ್ಕಂಡು ಹೋದರೆ ದೇಶ ಸರಿಯಾಗಿ ಹೋಗ್ತಿದೆ ಅಂತ ಅರ್ಥ ಅಲ್ಲ ನೀವು ಹೇಳಿದ ಮಾತ್ರ ಸರಿ ನೀವು ಹೇಳಲಿಲ್ಲ ಅಂದರೆ ದೇಶ ಉದ್ಧಾರ ಆಗುತ್ತೆ ಅನ್ನೋದು ಮಾತ್ರ ಅರ್ಥ ಅಲ್ಲ ನೀವು ಮಾತಾಡಿದಿದ್ರೆ ಮಣಿಪುರ ಶಾಂತಿ ಆಗ್ತಿತ್ತು ಮಣಿಪುರದಲ್ಲಿ ಶಾಂತಿ ನೆಲೆಸ್ತಾ ಇತ್ತು ನೀವು ಮಾತಾಡಿದರೆ ಬ್ರಿಜ್ಭೂಷಣ್ ಸಿಂಗ್ ಇಷ್ಟೊತ್ತಿಗೆ ಕಂಬಿಗಳ ಹಿಂದೆ ಕಾಲ ಕಳಿಬೇಕಾಗಿತ್ತು ನೀವು ಮಾತಾಡಿದಿದ್ರೆ ಇಷ್ಟೊತ್ತಿಗೆ ರಾಜ್ಯಾಧ್ಯಕ್ಷ ಯಾರು ವಿರೋಧ ಪಕ್ಷದ ನಾಯಕ ಯಾರು ಅಂತ ಗೊತ್ತಾಗ್ತಾ ಇದ್ರು ಮಾತಾಡ್ತಾ ಇಲ್ಲ ನೀವು ಮಾತಾಡಿದ್ರೆ ಚೀನಾದ ಖ್ಯಾತ ನಿಲ್ಲಿಸ್ಬೋದಿತ್ತು ಯಾವ ವಿಷಯವನ್ನು ಮಾತಾಡಬೇಕೋ ಅದನ್ನು ಮಾತಾಡಲ್ಲ ಕೇವಲ ಚುನಾವಣೆಗಾಗಿ ಅಷ್ಟೇ ರ್ಯಾಲಿಗಳನ್ನು ಮಾಡೋದು ಸಮಾವೇಶಗಳನ್ನು ಮಾಡೋದು ರೋಡ್ ಶೋಗಳನ್ನು ಮಾಡೋದು ಹೀಗಾಗಿ ಪ್ರಧಾನಿ ಮೋದಿ ಸೈಲೆಂಟ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ವೀಕ್ಷಕರೇ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗಳು ಧ್ವನಿಯನ್ನು ಎತ್ತುತ್ತಾ ಇಲ್ವಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು